ಹಾರ್ದಿಕ್ ಪಾಂಡ್ಯ, ಬಾಲಿವುಡ್ ನಟಿ ನತಾಶಾ ದೂರ ದೂರ ಆಗ್ತಿದ್ದಾರೆ. ಹಾರ್ದಿಕ್ 70% ಆಸ್ತಿ ನತಾಶಾ ಪಾಲಾಗಲಿದೆ. ಗಂಡನಿಂದ ದೂರ ಆಗಿ ನತಾಶಾ ಬೇರೊಬ್ಬನ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಅಂತೆಲ್ಲ ಗುಲ್ಲೆಬ್ಬಿತ್ತು. ಆದ್ರೆ ಈ ಮಧ್ಯೆ ಡಿವೋರ್ಸ್ ವಿಚಾರಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಪಾಂಡ್ಯ ನತಾಶಾ ಸ್ಟಾಂಕೋವಿಕ್ ಪ್ರೀತಿಸಿ ಮದುವೆಯಾಗಿದವರು. ಈ ದಂಪತಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಆದ್ರೆ ಮದುವೆಯಾಗಿ 3 ವರ್ಷಕ್ಕೆ ದಂಪತಿ ಬಾಳಲ್ಲಿ ಬಿರುಗಾಳಿ ಎದ್ದಿದೆ ಅನ್ನೋ ಸುದ್ದಿ ಹರಿದಾಡಿತ್ತು. ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿ ದೂರ ದೂರ ಆಗಲು ನಿರ್ಧರಿಸಿದ್ದಾರೆ ಅಂತ ಹೇಳಲಾಗಿತ್ತು. ಅಂದ ಹಾಗೆ ಈ ಅನುಮಾನಕ್ಕೆ ಕಾರಣ ಆಗಿದ್ದು ನತಾಶಾ ನಡೆ. ಹೌದು, ನತಾಶಾ ಇನ್ಸ್ಟಾಗ್ರಾಮ್ ಯೂಸರ್ ಐಡಿಯಲ್ಲಿ ತಮ್ಮ ಹೆಸರಿನ ಜೊತೆಗಿದ್ದ ಪಾಂಡ್ಯ ಅನ್ನೋ ಹೆಸರನ್ನ ರಿಮೂವ್ ಮಾಡಿದ್ದಾರೆ. ಅಷ್ಟಿಗೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಪಾಂಡ್ಯ ಜೊತೆಗಿದ್ದ ಎಲ್ಲ ಫೋಟೋಗಳನ್ನ ಡಿಲೀಟ್ ಮಾಡಿದ್ರು. ಈ ನಡೆಯಿಂದಲೇ ಇಬ್ಬರ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅನ್ನೋ ಅನುಮಾನ ಶುರುವಾಗಿತ್ತು. ಆದರೆ ನತಾಶಾ ಖಾತೆಗಿಂದ ಡಿಲೀಟ್ ಆಗಿದ್ದ ಒಟ್ಟಿಗಿನ ಫೋಟೋಗಳು ರೀಸ್ಟೋರ್ ಆಗಿವೆ. ಕ್ರಿಕೆಟಿಗ ಹಾರ್ದಿಕ್ ಪಾಂಡ್ಯ ವಿಚ್ಛೇದನ ವದಂತಿ ಎಲ್ಲೆಡೆ ಹರಿದಾಡ್ತಿದ್ದಂತೆ ಈ ಸುದ್ದಿಗೆ ಪುಷ್ಟೀಕರಿಸುವಂತೆ ದಿಶಾ ಪಟಾನಿಯ ಆಪ್ತ ಸ್ನೇಹಿತ ಅಲೆಕ್ಸಾಂಡರ್ ಅಲೆಕ್ಸ್ ಜೊತೆ ಹಾರ್ದಿಕ್ ಪಾಂಡ್ಯ ಪತ್ನಿ ನತಾಶಾ ಕಾಣಿಸಿಕೊಂಡಿದ್ಲು. ಇವರಿಬ್ಬರ ನಡುವಿನ ಗೆಳೆತನದಿಂದಲೇ ಪಾಂಡ್ಯ ಜೊತೆಗೆ ಡಿವೋರ್ಸ್ಗೆ ಕಾರಣವಾಗಿರ್ಬೋದು ಅಂತಾನೂ ಸಾಕಷ್ಟು ಊಹಾಪೋಹಗಳು ಕೇಳಿ ಬಂದಿತ್ತು. ಆದ್ರೆ ಇದ್ಯಾವುದಕ್ಕೂ ನತಾಶಾ ಆಗ್ಲಿ ಪಾಂಡ್ಯ ಆಗ್ಲಿ ರಿಯಾಕ್ಟ್ ಮಾಡಿರಲಿಲ್ಲ. ಸದ್ಯ ನತಾಶಾ ಹಾರ್ದಿಕ್ ಜೊತೆಗಿದ ಫೋಟೋಗಳನ್ನ ರೀಸ್ಟೋರ್ ಮಾಡಿದ್ದಾರೆ. ನತಾಶಾ ಈ ನಡೆಗಿಂದ ಅಭಿಮಾನಿಗಳು ವಿಚ್ಛೇದನವೆಲ್ಲ ಬರೀ ಸುಳ್ಳು ಸುದ್ದಿ ಅಂತ ರಿಯಾಕ್ಟ್ ಮಾಡ್ತಿದ್ದಾರೆ. ಆದ್ರೆ ನತಾಶಾ ಪಾಂಡ್ಯ ಹೆಸರನ್ನ ತೆಗೆದು ಹಾಕಿದ್ದೇಕೆ, ಫೋಟೋಗಳನ್ನ ಡಿಲೀಟ್ ಮಾಡಿದ್ದೇಕೆ ಅನ್ನೋ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ.